ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ನಿಟ್ಟಿನಲ್ಲಿ ಏನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಏನು ಭರ್ಜರಿ ಪ್ರಚಾರವನ್ನು ಮಾಡುತ್ತಿರುವಂತದ್ದು, ಅದರ ಜೊತೆಯಲ್ಲಿ ಏನು ಸ್ಯಾಂಡಲ್ವುಡ್ ನಟ ನಟಿಯರು ಕೂಡ ಏನು ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಪರ ಪ್ರಚಾರ ಮಾಡುತ್ತಿರುವಂತದ್ದು, ಈ ನಿಟ್ಟಿನಲ್ಲಿ ಏನು ಇವತ್ತು ನಮ್ಮ ಜೊತೆ ಹರ್ಷಿಕಾ ಪೂಣಚರು ಇದ್ದಾರೆ. ಮೇಡಮ್, ಸುಧಾಕರ್ ಪರ ಯಾವ ರೀತಿ ಪ್ರಚಾರ ಮಾಡ್ತಿದ್ದೀರಾ? ಸಾಕಷ್ಟು ಒಂದು ಇವತ್ತು ನಮ್ಮ ಏಳನೇ ದಿನ ಅನ್ಸುತ್ತೆ. ಎಲ್ಲ ಪ್ರತಿಯೊಂದು ಜಿಲ್ಲೆಗೆ ಹೋಗ್ತಾ ಇದ್ದೀವಿ, ಜಿಲ್ಲೆ ಅಂತ ಇದ್ದೀನಿ, ಹಳ್ಳಿಗೆ ಹೋಗ್ತಾ ಇದ್ದೀವಿ, ಪ್ರತಿಯೊಂದು ವಾರ್ಡಿಗೆ ಹೋಗ್ತಾ ಇದ್ದೀವಿ, ಎಲ್ಲ ಜನರನ್ನು ಮೀಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಖುಷಿ ಏನಂದರೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ಅದೇ ಹೇಳ್ತಾರೆ, ನಮ್ಮ ನದಿಗಳನ್ನ ತುಂಬಿಸಿರೋದು ಅವರು, ನಮ್ಮ ಕೆರೆಗಳನ್ನ ತುಂಬಿಸಿರೋದು ಡಾಕ್ಟರ್ ಸುಧಾಕರ್ ಅವರು, ನಮ್ಮ ರೋಡ್ಗಳು ಮಾಡಿಸಿರೋದು ಅವರು, ನಮಗೆ ಮೆಡಿಕಲ್ ಕಾಲೇಜ್ ಆಗಿದೆ, ಹಾಸ್ಪಿಟಲ್ಸ್ಗಳಾಗಿದೆ, ಮನೆಗೆ ಬಂದು ವ್ಯಾನ್ ಬಂದು ಹೆಲ್ತ್ ಚೆಕಪ್ ಮಾಡ್ಕೊಂಡು ಹೋಗುತ್ತೆ, ಬಡ್ಡಿ ಇಲ್ಲದೆ ಇರೋ ಸಾಲ ಕೊಟ್ಟಿದ್ದಾರೆ. ಸೊ ಖುಷಿ ಆಗುತ್ತೆ, ನಾವಿವಾಗ ಏನು ಹೇಳಬೇಕಾಗಿಲ್ಲ ಅವರಿಗೆ. ನಮ್ಮ ಕೆಲಸ ತುಂಬ ಸುಲಭ ಆಗೋಗಿದೆ ಡಾಕ್ಟರ್ ಸುಧಾಕರ್ ಸರ್ ಪರವಾಗಿ ಪ್ರಚಾರ ಮಾಡೋಕ್ಕೆ, ಯಾಕಂದರೆ ಜನರೇ ಹೇಳ್ತಾರೆ ಅವ್ರ ಕೆಲಸದ ಬಗ್ಗೆ. ಮೇಡಮ್, ಇವತ್ತು ನಿಮ್ಮದು ಹುಟ್ಟುಹಬ್ಬ ಕೂಡ, ಹುಟ್ಟುಹಬ್ಬದ ದಿನನೂ ಏನೋ ಸಿನಿಮಾ ನಟ ನಟಿಯರು ಬೇರೆ ಕಡೆ ಏನೋ ಭರ್ಜರಿಯಾಗಿ ಏನು ಹುಟ್ಟುಹಬ್ಬನ ಆಚರಣೆ ಮಾಡ್ತಾರೆ. ತಾವು ಕೂಡ ಇವತ್ತು ಏನೋ ಪ್ರಚಾರಕ್ಕೆ ಬಂದಿದ್ದೀರಾ, ಅದರಲ್ಲೂ ವೃದ್ಧಾಶ್ರಮದಲ್ಲಿ ಏನೋ ಮಾಡ್ತಾ ಇದ್ದೀರಾ, ಏನು ಅನಿಸ್ತದೆ? ತುಂಬ ಖುಷಿ ಆಗ್ತದೆ, ಯಾಕಂದರೆ ಪ್ರತಿ ವರ್ಷ ನಾನು ಅನಾಥಾಶ್ರಮಗಳಿಗೆ ಹೋಗ್ತೀನಿ. ಆದರೆ ಈ ವರ್ಷ ಅನ್ಕೊತಾ ಇದ್ದೆವು ಕ್ಯಾಂಪೇನಿಂಗ್ ಅಲ್ವಾ, ಎಲ್ಲೂ ಹೋಗೋಕ್ಕಾಗಲ್ಲ ಅಂತ. ಬಟ್ ತುಂಬ ಖುಷಿ ಆಯಿತು ಇಲ್ಲಿ ಸಾಯಿಬಾಬಾ ಚಾರಿಟಬಲ್ ಟ್ರಸ್ಟ್ ವೃದ್ಧಾಶ್ರಮಕ್ಕೆ ಬಂದರೆ ಒಂದು ಏನಂತ ಹೇಳೋದು, ಎಲ್ಲ ಹಿರಿಯರ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರೆ, ಅಷ್ಟು ಹಿರಿಯರದು ಆಶೀರ್ವಾದ ನನಗೆ ಸಿಕ್ತು. ಪ್ರತಿಯೊಬ್ಬರೂ ಕೂಡ ಮನಸ್ಸಿಂದ ಒಳ್ಳೆಯದು ಯೋಚನೆ ಮಾಡಿದ್ರು ನನಗೆ, ಆ್ಯಂಡ್ ಆಶೀರ್ವಾದ ಮಾಡಿದ್ರು. ಖಂಡಿತ ತುಂಬ ಖುಷಿ ಆಯಿತು. ಇಲ್ಲೂ ಕೂಡ ಪ್ರಚಾರ ಮಾಡಿದೆ, ಸರ್ ಪರ ಪ್ರಚಾರ ಮಾಡಿದೆ. ಎಲ್ಲರೂ ಖಂಡಿತ ಅವ್ರಿಗೆ ವೋಟ್, ಇಲ್ಲೂ ಕೂಡ ಅಷ್ಟೇ, ಎಲ್ಲರೂ ಹಿರಿಯರು ಅದೇ ಹೇಳ್ತಾರೆ, ಇನ್ನು ಯಾರಿಗೆ ಹಾಕೋಕ್ಕಾಗತ್ತೆ ಅವ್ರಿಗೆ ಹಾಕಬೇಕು, ತುಂಬ ಕೆಲಸಗಳು ಮಾಡಿದ್ದಾರೆ. ಮತ್ತು ಇಲ್ಲಿ ಡೈನಿಂಗ್ ಹಾಲ್ ಕೂಡ ಅವ್ರು ಕಟ್ಟಿಸ್ಕೊಟ್ಟಿದ್ದಾರಂತೆ ಡಾಕ್ಟರ್. ಸೊ ಅದ್ರ ಬಗ್ಗೆ ಎಲ್ಲ ತುಂಬ ಹಿರಿಮೆಯಿಂದ ಹೇಳ್ತಿದ್ದಾರೆ. ಹಳ್ಳಿಗಳ ಕಡೆ ವಿಸಿಟ್ ಮಾಡ್ತಿದ್ದೀರಾ, ಹಳ್ಳಿ ಜನ ರೆಸ್ಪಾನ್ಸ್ ಯಾವ ರೀತಿ ಇದೆ? ತುಂಬ ಚೆನ್ನಾಗಿದೆ. ಹಳ್ಳಿಗಳಲ್ಲಂತೂ ಒಂದೊಂದು ಹಳ್ಳಿಯಲ್ಲೂ ಸ್ಪೆಷಲ್ ಅಂದರೆ, ಇವಾಗ ಒಂದು ಮಧ್ಯಾಹ್ನ ಒಂದು ಕಡೆ ಊಟ ಕೊಡಿಸ್ತಾರೆ, ಒಂದು ರಾತ್ರಿ ಒಂದು ಕಡೆ ಊಟ, ಅಂದರೆ ನಾವಿರೋ ಹೋಟೆಲ್ಗೆ ಊಟ ತೊಗೊಬಂದು ಕೊಡ್ತಾರೆ, ಅಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ. ಮತ್ತು ಹೋದ ಕಡೆ ಎಲ್ಲ ನನ್ನ ಸಿನಿಮಾದ ಹಾಡುಗಳನ್ನ ಹಾಡೋದಾಗಲಿ, ಮತ್ತು ನನ್ನ ಹೆಸರನ್ನ ಜೋರಾಗಿ ಕೂಗೋದಾಗಲಿ, ಅದೆಲ್ಲ ಆಗ್ತಿದೆ. ಈಗಲೂ ಕೂಡ ಒಂದು ಹಳ್ಳೀಲಿ ನನ್ನ ಹುಟ್ಟಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಈ ಥರದ್ದು ಇಷ್ಟು ಪ್ರೀತಿ ಸಿಗುತ್ತಲ್ಲ, ಅದಕ್ಕೆ ನಾನು ಇದು ಮೂರನೇ ಬಾರಿ ಡಾಕ್ಟರ್ ಸುಧಾಕರ್ ಸರಿಗೆ ಪ್ರಚಾರ ಮಾಡೋಕ್ಕೆ ಬಂದಿರೋದು. ಒಂಥರ ಚಿಕ್ಕಬಳ್ಳಾಪುರ ನಾನು ಎರಡನೇ ಮನೆ ಆಗೋಗಿದೆ ಅಂತ ನಾನು ಅವಾಗವಾಗ ಹೇಳ್ತಾ ಇರ್ತೀನಿ. ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ. ಒಂದು ನನ್ನ ಪ್ರಕಾರ ಎಲ್ಲರೂ ಜೀವನದಲ್ಲಿ ಒಂದು ರೀತಿ ಪುಣ್ಯ ಮಾಡಿರಬೇಕು, ಕೆಲವೊಂದು ಅವಕಾಶಗಳು ಅವ್ರಿಗೆ ಸಿಗತ್ತಕ್ಕೆ. ಇವತ್ತು ನಾನು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ, ನನಗೆ ಈ ಥರ ಒಂದು ಅದ್ಭುತ ಜಾಗದಲ್ಲಿ ನಾನು ತುಂಬ ಬೇಡ್ಕೊಳ್ಳೋ ದೇವರು, ನಾನು ತುಂಬ ಇಷ್ಟಪಡೋ ದೇವರು ಸಾಯಿಬಾಬಾ. ಸೊ ಆ ದೇವರು ಗುಡಿ ಇವತ್ತು ರೀಸೆಂಟಾಗಿ ಓಪನ್ ಆಗಿದೆ, ಮೂರು ದಿನ ಆಗಿದೆ ಅಷ್ಟೇ. ಸೊ ಅಲ್ಲಿಗೆ ನಾನು ಬರೋ ಹಾಗಾಯಿತು, ಪೂಜೆ ಮಾಡೋಗಾಯಿತು, ಇಲ್ಲಿರೋರೆಲ್ಲ ದೊಡ್ಡವ್ರನ್ನ ಮೀಟ್ ಮಾಡೋದಂಗಾಯಿತು, ಖುಷಿಯಾಗಿ. ಮೇಡಮ್, ಇದು ಫಸ್ಟ್ ಬಾರಿ ಬಂದಾಗ 15,000 ಲೀಡಿತ್ತು, ಎರಡನೇ ಸಾರಿ ಬಂದಾಗ 30,000 ಲೀಡಾಯಿತು, ಈ ಸಲ ಮೂರನೇ ಸಾರಿ ಬಂದಿದ್ದೀರಾ, ಸುಧಾಕರ್ ಅವರು ಎಷ್ಟು ಲೀಡ್ ಬರ್ತಾರೆ? ಈಗ ನೀವೇ ಹೇಳಿ, ಈಗ ನೀವು ಡಬಲ್ 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 ಮಾಡಿ ಹೇಳಿದ್ರೆ 15-30 ಆದಮೇಲೆ ಎಷ್ಟು ಬರಬೇಕು ನಿಮ್ಮ ಪ್ರಕಾರ? ಸೊ ನಾನು ಹೇಳ್ತಾ ಇಲ್ಲ, ಈಗ ಏನಾಗುತ್ತೆ ನಾನು ಹೇಳಿದ್ರೆ ಅದು ನಾನೇನೋ ನಂಬರ್ಸ್ ಕೊಟ್ಟಂಗಿರುತ್ತೆ. ಸೊ ನೀವೇ ಹೇಳ್ತಾ ಇದ್ದೀರಾ ಅಷ್ಟು ಬರಬೇಕು ಅಂತ ನಾವು ಮನಸ್ಸಲ್ಲಿ ಅಂದ್ಕೊತಾ ಇದ್ದೀವಿ. ಯಾಕಂದರೆ ಕಷ್ಟಪಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ, ಜೀವ ಉಳಿಸಿದ್ದಾರೆ ಸರ್. ನನಗೆ ತುಂಬ ಜನ ಕೇಳ್ತಾರೆ ಏನಕ್ಕೆ ನೀವಿಷ್ಟು, ನಾನಿವತ್ತು ನಾನು ಹುಟ್ಟಿದ ಹಬ್ಬದ ದಿನ ನಾನು ಯಾವುದೇ ರೀತಿ ಈ ದಿನ ಅಂತೂ ನಾನು ಖಂಡಿತ ನನ್ನ ಬಾಯಲ್ಲಿ ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ಬಟ್ ಯಾವತ್ತೂ ಈ ದಿನ ಅಂತೂ ಖಂಡಿತ ನನ್ನ ಬಾಯಲ್ಲಿ ಆ ಥರ ಬರಲ್ಲ. ನಾನು ಖಂಡಿತ ಡಾಕ್ಟರ್ ಸುಧಾಕರ್ ಸರ್ ಪರ ಯಾಕೆ ಇಷ್ಟು ಪರ್ಸ್ನಲ್ ಅಟೆನ್ಷನ್ ತೊಗೊಂಡು ನೀವು ಮಾಡ್ತಾ ಇದ್ದೀರಾ ಅಂತ ತುಂಬ ಜನ ಕೇಳಿದಾಗ ಅದಕ್ಕೆ ಒಂದೇ ಉತ್ತರ, ಕೋವಿಡ್ ಸಮಯದಲ್ಲಿ ನಾವು ನಮ್ಮ ಫೌಂಡೇಶನ್ ಭುವನಂ ಫೌಂಡೇಶನ್ ಕಡೆಯಿಂದ ನಾವು ಸುಮಾರು ಕೆಲಸಗಳು ಮಾಡ್ತಾಯಿದ್ವಿ. ಅವಾಗ ನಾವು ಒಂದಷ್ಟು ಆಕ್ಸಿಜನ್ ಬಸ್ಗಳೆಲ್ಲ ಅವಾಗ ಡಾಕ್ಟ್ರು ಬಂದುಬಿಟ್ಟು ಅದನ್ನು ಇನಾಗ್ರೇಷನ್ ಮಾಡಿಕೊಟ್ರು, ಯಾಕಂದರೆ ಅವ್ರು ಹೆಲ್ತ್ ಮಿನಿಸ್ಟರ್ ಅವಾಗ, ಈಗಲೂ ಕೂಡ. ಸೊ ಅದೆಲ್ಲ ಆಗಿ ಒಂದಷ್ಟು ಪೇಷೆಂಟ್ಸ್ಗಳಿಗೆ, ಕೋವಿಡ್ ಪೇಷೆಂಟ್ಸ್ಗಳಿಗೆ ಬೆಡ್ ಇರ್ತಾ ಇರಲಿಲ್ಲ, ತುಂಬ ಕ್ರಿಟಿಕಲ್ ಆಗಿರೋರು. ಒಂದಂತೂ ನನಗಿನ್ನೂ ನೆನಪಿದೆ, ಪ್ರೆಗ್ನೆಂಟ್ ಲೇಡಿ, ಹೊಟ್ಟೆಲಿ 7 ಮಗು ಇದೆ, ಆ್ಯಂಡ್ ಶಿ ಹ್ಯಾಡ್ ಕೋವಿಡ್. ಆ ಕಡೆ ಮಗುನೂ ಉಳ್ಸೋದ, ತಾಯಿನೂ ಉಳ್ಸೋದ, ಈ ಥರ ಒಂದು ಸಿಚುವೇಷನ್. ಈ ಥರ ಸಾಕಷ್ಟು ಸಿಚುವೇಷನ್ಗಳಲ್ಲಿ ಡಾಕ್ಟರಿಗೆ ನಾನು, ಅವ್ರು ತುಂಬ ಬಿಸಿ ಇರ್ತಾಯಿದ್ರು, ಬಟ್ ಆದರೂ ಒಂದು ಮೆಸೇಜ್ ಹಾಕಿ ಡಾಕ್ಟರ್ ಈ ಥರ ಒಂದು ಸ್ವಲ್ಪ ಎಮರ್ಜೆನ್ಸಿ ಇದೆ, ಇವ್ರಿಗೆ ಬೆಡ್ ಬೇಕಂತೆ, ಈ ಥರ ಅಂದರೆ ಪಟ್ ಅಂತ ಅವ್ರಿಗೆ ಯಾರಿಗಾದರೂ ಹೇಳಿ ರೆಡಿ ಮಾಡಿಸಿ. ಅವ್ರು ಆ ಥರದೇ ನನಗೆ ಗೊತ್ತಿರೋ ಹಾಗೆ ಒಂದು 9-10 ಜೀವಗಳು ಉಳಿಸಿದ್ದಾರೆ ಅವರು. ಸೊ ನಾನು ಒಂದು ಮೀಡಿಯಂ ಅಷ್ಟೇ,
ಎಲ್ಲರೂ ನನಗೆ ಥ್ಯಾಂಕ್ ಮಾಡ್ತಾ ಇದ್ರು ನಿಮ್ಮಿಂದ ಜೀವ ಉಳಿತು ಅಂತ. ನಾನೇನೂ ಮಾಡಲಿಲ್ಲ ಆ್ಯಕ್ಚುಲಿ, ನಾನು ಒಂದು ಅವ್ರಿಗೆ ಕನೆಕ್ಟ್ ಮಾಡಿಕೊಟ್ಟೆ, ಅವರಿಂದ ಆಯಿತು. ಸೊ ಈ ಥರ ಒಬ್ಬರು ಜನರಿಗೆ, ಜನರ ಜೀವನ ಜನರಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಳ್ಳೋ ಶಾಸಕರಿದ್ದಾರಲ್ಲ ಸರ್, ಆ ಥರ ಬಂದರೆ ಆ ಜಿಲ್ಲೆಗೂ ತುಂಬ ಒಳ್ಳೇದಾಗುತ್ತೆ, ಜನರಿಗೂ ತುಂಬ ಒಳ್ಳೇದಾಗುತ್ತೆ, ಏನೋ ಎಲ್ಲರ ಬಾಳು ತಂಪಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡಿ. ಇದಿಷ್ಟು ಏನು ಸಿನಿಮಾ ನಟಿ ಹರ್ಷಿಕಾ ಪುನ್ನಾಚಾರ್ ಅವ್ರು ಮಾತಾಡಿರೋ ಅಂಥದ್ದು. ಚಿಕ್ಕಬಳ್ಳಾಪುರದಿಂದ ಮನುಕುಮಾರ್, HK News 18 ಕನ್ನಡ.